ಇನ್ನು ಮನೆಯಿಂದ ಎಲ್ಲಾದರೂ ಎಲ್ಲ ಇಡೀ ಫ್ಯಾಮಿಲಿಯವರು ಹೊರಗಡೆ ಹೋಗಬೇಕಾದ್ರೆ ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆ ಅಂತಂದರೆ ಮನೆಯಲ್ಲಿಟ್ಟಿರುವಂತಹ ಕೆಲವೊಂದಷ್ಟು ಚಿನ್ನಾಭರಣಗಳು ಅಥವಾ ನಗದು ಹಣ ಏನಿರುತ್ತೆ ಅಥವಾ ಬೇರೆ ಅಮೂಲ್ಯವಾದಂಥ ವಸ್ತುಗಳಿರ್ತವೆ, ಇವೆಲ್ಲವೂ ಕೂಡ ನಂಬಿಕೆನೇ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ಸೇಫ್ಟಿ ಮಾಡಿದ್ರೂ ಕೂಡ ನೀವು ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಒಂದು ಬ್ಯಾಂಕಲ್ಲಿ ಇಡೋಕ್ಕೂ ಕಷ್ಟ ಆಗುತ್ತೆ ನಿಮಗೆ, ಅದನ್ನು ಮನೇಲಿ ಇಟ್ಕೊಂಡ್ರೂ ಕೂಡ ಕಷ್ಟ ಆಗುತ್ತೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೂಡ ನೀವು ನೋಡಿರ್ತೀರ, ನಾವು ಕೂಡ ಅದ್ರ ಬಗ್ಗೆ ಸುದ್ದಿ ಮಾಡಿರ್ತೀವಿ. ಅದೇ ರೀತಿಯಾದಂತಹ ಒಂದು ಕಳ್ಳತನದ ಪ್ರಕರಣ ದಾವಸ್ಪೇಟೆ ಸಮೀಪ ಆಗಿರುವಂಥದ್ದು. ಹಾಗಾದರೆ ಎಲ್ಲಿ ಕಳ್ಳತನ ಆಯಿತು, ಏನೆಲ್ಲ ಕಳ್ಳತನ ಆಗಿದೆ, ಯಾರ ಮನೆಯಲ್ಲಿ ಕಳ್ಳತನ ಆಗಿದೆ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ತಡರಾತ್ರಿ ಮನೆ ಬಾಗಿಲ ಬೀಗ ಮುರಿದು ಕಳ್ಳತನವನ್ನು ಮಾಡಲಾಗಿರುವಂಥದ್ದು. ಅಪಾರ ಮೌಲ್ಯದ ಚಿನ್ನಾಭರಣ ನಗದುವನ್ನು ದೋಚಿದ್ದಾರೆ ಖದೀಮ ಕಳ್ಳರು. ಅಲ್ಲಿ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಸೈಯದ್ ರೆಹಮಾನ್ ಎಂಬುವರಿಗೆ ಸೇರಿದ ಮನೆಯಲ್ಲಿ ಈ ಕಳ್ಳತನ ನಡೆದಿರುವಂಥದ್ದು. ಮನೆಯಲ್ಲಿದ್ದ ಸುಮಾರು 8 ಲಕ್ಷ ಮೌಲ್ಯದ ಚಿನ್ನಾಭರಣ ಜೊತೆಗೆ 25,000 ನಗದು ಹಣವನ್ನು ಕಳ್ಳತನ ಮಾಡಿದ್ದಾರೆ ಕಳ್ಳರು. ಅಲ್ಲಿ ಕುಟುಂಬ ರಾಮನಗರಕ್ಕೆ ತೆರಳಿದ್ದಾರೆ, ಕುಟುಂಬದ ಮಂದಿ ಎಲ್ಲರೂ ಕೂಡ ರಾಮನಗರಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪ್ಲಾನ್ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅಲ್ಲಿ ಎಸೆದಿದ್ದಾರೆ, ಪದೇ ಪದೇ ಕಳ್ಳತನ ಆ ಭಾಗದಲ್ಲಿ ನಡೀತಾ ಇದ್ರೂ ಕೂಡ ಯಾವುದೇ ರಕ್ಷಣೆ ಇಲ್ಲ, ಜೊತೆಗೆ ಮನೆ ಬಿಟ್ಟು ಹೊರಗಡೆ ಹೋಗಬೇಕಂದ್ರೂ ಕೂಡ ಭಯಪಡುವಂಥ ಪರಿಸ್ಥಿತಿ ಅಲ್ಲಿನ ನಾಗರಿಕರಿಗೆ ಅಲ್ಲಿನ ಸ್ಥಳೀಯರಿಗೆ ನಿರ್ಮಾಣವಾಗಿರುವಂಥದ್ದು. ಇನ್ನು ಸಿಸಿ ಕ್ಯಾಮೆರಾ ಮತ್ತು ಪೊಲೀಸ್ ಬೀಟ್ ಇಲ್ಲದೆ ಇರುವುದೇ ಈ ಒಂದು ಕಳ್ಳತನಕ್ಕೆ ಈ ದರೋಡೆಗೆ ಕಾರಣವಾಗಿದೆ. ಪೊಲೀಸರು ಬರಲ್ಲ, ಆ ಏರಿಯಾದಲ್ಲಿ ಸಿಸಿ ಕ್ಯಾಮ್ರಾಗಳಿಲ್ಲ, ಯಾರು ಬಂದು ಏನು ಮಾಡ್ತಾರೆ ಏನೂ ಗೊತ್ತಾಗೋದಿಲ್ಲ. ಪದೇ ಪದೇ ಹೇಳಿದ್ರು ಕೂಡ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ಏನಾದರೂ ಕಳ್ಳತನ ಪ್ರಕರಣಗಳಾದಾಗ ಮಾತ್ರ ಬರ್ತಾರೆ, ಏನೋ ಒಂದು ಹೇಳ್ತಾರೆ, ನಾವು ಸೇಫ್ಟಿ ವಹಿಸ್ತೀವಿ ಅಂತ 4 ದಿನ ಬೀಟ್ ಹಾಕೋದು ಮತ್ತು ವಾಪಸ್ ಹೋಗೋದು. ಇನ್ನು ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸ್ ಠಾಣಾ ಪೊಲೀಸರು ಕೂಡ ಜೊತೆಗೆ ಅವ್ರ ಜೊತೆ ಬೆರಳಚ್ಚು ಸಹಿತ ತೆಗೆದರು ಕೂಡ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ಪ್ರಕರಣದಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ನೋಡಿ, ಮನೆಯಲ್ಲಿ ನೀವು ಕೆಲಸಕ್ಕಿಟ್ಕೊಳ್ಳೋ ಮಂದಿಗಳಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಇವೆಲ್ಲರೂ ಕೂಡ ನೀವು ಭಾಳ ಹುಷಾರಾಗಿ ಇಟ್ಕೊಳ್ಬೇಕಾಗುತ್ತೆ. ನಂಬಿಕೆನೇ ಇರೋದಿಲ್ಲ, ಯಾಕೆಂದರೆ ಇನ್ಫಾರ್ಮೇಷನ್ ಇಲ್ಲದೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಮನೆಯಲ್ಲಿ ಅಷ್ಟೆಲ್ಲ ಇದೆ ಅಂತ ಗೊತ್ತಾದ್ರೇ ಕಳ್ಳರು ನಿಮ್ಮ ಮನೆಗೆ ನುಗ್ಗಿ ಕಳ್ಳತನ ಮಾಡಲಿಕ್ಕೆ ಸಾಧ್ಯ. ಜೊತೆಗೆ ಪ್ರತಿಯೊಬ್ಬರ ಮನೆಗಳಲ್ಲೂ ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಳ್ಳೋ ನಿಜಕ್ಕೂ ಕೂಡ ಒಳ್ಳೆಯದು. ಇನ್ಯಾರೋ ಹಾಕ್ತಾರೆ ಅಲ್ಲಿ ನಿಮಗೆ, ನಿಮ್ಮ ರೋಡ್ನಲ್ಲಿ ನಿಮ್ಮ ರಸ್ತೆಯಲ್ಲಿ ಹಾಕ್ತಾರೆ, ನಿಮಗೆ ಸೇಫ್ಟಿ ಸಿಗುತ್ತೆ ಅದೆಲ್ಲ ಗೊತ್ತಿಲ್ಲ, ಕೆಲವು ಟೈಮಲ್ಲಿ ಅದು ವರ್ಕೇ ಆಗಲ್ಲ, ಅಂತಹ ಎಷ್ಟೋ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ನಿಮ್ಮ ಮನೆಯ ಸೇಫ್ಟಿಯನ್ನು ನೀವು ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇವಾಗ ದೋಚ್ಕೊಂಡೋದ್ರೆ ಏನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ? ಯಾರು ವಯಸ್ಸಾಗಿರುವಂಥ ವೃದ್ಧರೋ ಯಾರೋ ಇದ್ದರೆ ಮನೇಲಿ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡಲ್ಲ, ಅವರು ಯಾರ ಮುಖನ ನೋಡಲ್ಲ. ಬಂದರೆ ಅಡ್ಡ ಬಂದೆ ಅವರು ಎಲ್ಲನ ತಳ್ಳಿಬಿಟ್ಟು ಅಥವಾ ಇನ್ನೇನೋ ಮಾಡಿ ಅವ್ರಿಗೇನು ಬೇಕು ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ನಿಮ್ಮ ಮನೆಗಳ ಸೇಫ್ಟಿ ಏನಿದೆ ಅದನ್ನು ನೀವು ಭಾಳ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ. ತದನಂತರ ನೀವು ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲರೂ ಕೂಡ ಮಾಡ್ತಾರೆ, ಪೊಲೀಸ್ ಇಲಾಖೆ ನಿಮಗೆ ಸಪೋರ್ಟ್ ಮಾಡಲ್ಲ ಅಂತಲ್ಲ ಅಥವಾ ಅವ್ರ ರಕ್ಷಣೆ ಕೊಡಲ್ಲ ಅಂತಲ್ಲ. ಆದರೆ ನಿಮ್ಮ ಕೆಲಸವನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಾಡಿದ್ರೆ ಅದು ನಿಮಗೆ ಸೇಫ್ ಅಲ್ವಾ? ಸೊ ಹಾಗಾಗಿ ಇವರು ಈ ಇಡೀ ಕುಟುಂಬ ಏನಿದೆ, ಸೈಯದ್ ರೆಹಮಾನ್ ಎಂಬ ಕುಟುಂಬ ಏನಿದೆ, ಅವರೆಲ್ಲರೂ ಕೂಡ ರಾಮನಗರಕ್ಕೆ ತೆರಳಿರ್ತಾರೆ. ಇದೇ ಸಂದರ್ಭದಲ್ಲಿ ಹೊಂಚು ಹಾಕಿದಂಥ ಕಳ್ಳರು ಮನೆಗೆ ನುಗ್ಗಿ ಬೀಗ ಮುರಿದು ಸೊ ಮನೆಯಲ್ಲಿರುವಂತಹ ಚಿನ್ನಾಭರಣ ನಗದು ಹಣ ಎಲ್ಲವನ್ನು ಕೂಡ ದೋಚಿಕೊಂಡು ಪರಾರಿ ಆಗಿದ್ದಾರೆ. ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದು ಯಾವ ರೀತಿಯಾಗಿ ಇಲ್ಲಿ ತನಿಖೆ ಮಾಡಿ ಏನು ಮಾಡ್ತಾರೆ ಅಂತ. ಜೊತೆಗೆ ಬೆರಳಚ್ಚು ತಜ್ಞರು ಕೂಡ ಬಂದಿದ್ದಾರೆ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ದರೋಡೆ ಮಾಡೋಂಥ ಕಳ್ಳರು ಕೂಡ ಭಾಳ ಅಪ್ಡೇಟ್ ಆಗಿದ್ದಾರೆ, ಏನೆಲ್ಲ ಪ್ರಿಕಾಷನ್ಸ್ನ ತೊಗೊಳ್ಬೇಕು. ಸಾಕಷ್ಟು ಪ್ರಕರಣಗಳಿಂದ ನೋಡಿದ್ದೀವಿ, ಸುಳಿವೇ ಸಿಗೋದಿಲ್ಲ, ಹಂಗೆ ಮಾಡಿರ್ತಾರೆ. ಏನೆಲ್ಲ ಪ್ರಿಕಾಷನ್ಸ್ ತೊಗೊಂಡು ಏನೆಲ್ಲ ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿದಿರುತ್ತೆ. ಸೊ ಹಾಗಾಗಿ ನೀವು ಅಡ್ವಾನ್ಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಇವತ್ತಿನ ಟೆಕ್ನಾಲಜಿ ಇದೆ ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಹೆಸರು ಮಹಬೂಬ್ ಖಾನ್ ಅಂತ ಹೇಳಿ, ರಾಮನಗರ. ನಿನ್ನೆ ನನಗೆ ಬೆಳಗ್ಗೆ 9 ಗಂಟೆಗೆ ಮಾಹಿತಿ ಬಂತು, ನಿಮ್ಮ ಬಾಮೈದಿನ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿ ನಮ್ಮ ದೊಡ್ಡ ಬಾಮೈದ ಫೋನ್ ಮಾಡಿದ್ರು. ಇಬ್ಬರು ಬಾಮೈದರು ಬಿಲ್ಡಿಂಗು ಅಕ್ಕಪಕ್ಕ ಇರೋದ್ರಿಂದ ರಾತ್ರಿ ಒಬ್ಬ ಮಗ ಇಲ್ಲೇ ಇದ್ದ, ಮನಗಿದ್ದ.
ಉಳ್ಕೆಯವರು ರಾಮನಗರಕ್ಕೆ ಬಂದಿದ್ದರು ಬಂದ ಮೇಲೆ ಈ ರೀತಿ ಕಳ್ಳತನ ಆಗಿದೆ ಅಂತ ಮಾಹಿತಿ ಬಂದ ಕೂಡಲೇ 9 ಗಂಟೆಗೆ ನನಗೆ ಮಾಹಿತಿ ಬಂತು ನಾನು ಕೂಡಲೇ ಇಲ್ಲಿಗೆ ಬಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಸಿ ಆ ಪರಿಶೀಲನೆ ಮಾಡುವಾಗ ಸುಮಾರು ಇಬ್ಬರು ಎರಡು ಹೆಂಗಸರುಗಳದು ಒಡವೆ ಮನೆಯಲ್ಲಿ ಇತ್ತು ಒಂದು ನಮ್ಮ ಚಿಕ್ಕನಾದನಿದು ಇನ್ನೊಂದು ನಮ್ಮ ಬಾಮಿದಿನ ಹೆಂಡತಿದು ಕನಿಷ್ಠ ಪಕ್ಷ ಒಂದು 12 13 ಲಕ್ಷದ ಒಡವೆ ಒಂದು 25000 ಕ್ಯಾಶ್ ಇತ್ತು ಅದು ಕನಿಷ್ಠ 11 ವರೆಗೆ ಮಗ ದೊಡ್ಡಪ್ಪನ ಮನೆಯಲ್ಲಿ ಇದ್ದು 11 ವರೆಗೆ ಮನೆಗೆ ಹೋಗಿ ಮನಗಿದಾನೆ ಆ ಮನಗಿದ ಮೇಲೆ ಡೈಲಿ ನಾವು ನೋಡಿದಂಗೆ 86 ರಲ್ಲಿ ಮದುವೆ ಆಗಿದ್ದೆ ನಾನು ಅಲ್ಲಿಂದ ಇಚ್ಚಕೂ ಇನ್ನುವರೆಗೂ ಕೂಡ ಯಾವುದೇ ಈ ಏರಿಯಾದಲ್ಲಿ ಕಳ್ಳತನ ಆಗಿರಲಿಲ್ಲ ಇದ್ದಿಚ್ಚಕ್ಕೆ ನಾವು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಬಟ್ ಈ ರೀತಿ ಆಗಬೇಡದು ನಮ್ಮ ಬೀಟ್ನವರು ಕೂಡ ಒಂದು ಸ್ವಲ್ಪ ಎತ್ತಚ್ಕೊಬೇಕು ಪೊಲೀಸ್ ಇಲಾಖೆ ಕೂಡ ಎತ್ತಚ್ಕೊಂಡು ಇದ್ದಿಚ್ಚಕ್ಕೆ ನಡೀತಾ ಇರೋ ಘಟನೆಗಳನ್ನ ಅವರು ಪರಿಶೀಲನೆ ಮಾಡಿ ಅದನ್ನು ಬೀಟ್ ಪೊಲೀಸ್ನವರಿಗೂ ಕೂಡ ಸ್ವಲ್ಪ ದಯಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ಜವಾಬ್ದಾರಿ ನೀಡಬೇಕಾಗ್ತದೆ ಬಟ್ ಈ ರೀತಿ ಸಣ್ಣ ಪುಟ್ಟ ಬಡಸ್ತಾನದಲ್ಲಿ ಮನೆಯಲ್ಲಿ ಕಳ್ಳತನ ಆದರೆ ಬಹಳ ಕಷ್ಟ ಆಗ್ತದೆ ಅವರು ಬಾಳೋದು ಕಷ್ಟ ಆಗ್ತದೆ ಬದುಕೋದು ಕಷ್ಟ ಆಗ್ತದೆ ಕನಿಷ್ಠ ಒಂದು ಅರ್ಧ ಮುಕ್ಕಾಲ್ ಗಂಟೆ ಅಷ್ಟು ಒಳಗಡೆನೆ ಇದ್ದು ನಡೆಸಿದ್ದಾರೆ ಕಳ್ಳತನ ಆಗೈತೆ ರಾತ್ರಿ ಅದು ಸುಮಾರು ಅವರೆಲ್ಲ ರಾಮನಗರ ಹೋಗಿದ್ದರು ಅಲ್ಲಿ ಒಂದು ಸ್ವಲ್ಪ ಏನೋ ಕಾರ್ಯ ಇತ್ತು ಅದಕ್ಕೆ ಹೋಗಿದ್ದರು ಇಲ್ಲಿ ಅವ್ರ ದೊಡ್ಡ ಮಗ ಇದ್ದ ರಾತ್ರಿ 11:30 ತನಕ ಅವ್ರ ಮನೆಯೊಳಗೆ ಇದ್ದಂತೆ ಇದ್ದು ಎಲ್ಲ ಲೈಟ್ ಆಫ್ ಮಾಡಿ ಲೈಟ್ ಹಾಕಿಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಅವ್ರ ದೊಡ್ಡಪ್ಪನ ಮನೆಗೆ ಹೋಗೋನು ಮಲಗೋಕ್ಕೆ ಆ ಟೈಮಲ್ಲಿ ಬೆಳಿಗ್ಗೆ ಎದ್ದು ಬಂದವನೇ ಆ ಟೈಮಲ್ಲಿ ನೋಡಿದ್ರೆ ಡೋರ್ ಓಪನ್ ಇತ್ತಂತೆ ಮುಚ್ಚಿತ್ತು ಹಂಗೇನೆ ಇವನು ಕೀ ಹಾಕಿದ ತಕ್ಷಣ ಓಪನ್ ಆಯ್ತಂತೆ ಆಗ ನೋಡಿದ್ರೆ ಲಾಕರ್ಗಳೆಲ್ಲ ಓಪನ್ ಇತ್ತಲ್ಲ ಅದಕ್ಕೆ ಓಡೋಗಿ ದೊಡ್ಡಪ್ಪನ ಮನೆಯೊಳಗೆ ಹೇಳೋನೆ ಹಿಂಗೆ ಹಿಂಗೆ ಆಗ್ಬಿಟ್ಟೈತಂತ ಆಮೇಲೆ ಎಲ್ಲರಿಗೂ ನಮಗೆಲ್ಲ ಗೊತ್ತಾಯಿತು ಆಮೇಲೆ ಕಳ್ತನ ಒಡವೆ ಅದು ನಮ್ಮ ನಾದಿನಿದ್ದು ಇಲ್ಲಿ ಹಾಕಿದ್ರು ಅವ್ರದ್ದು ಮತ್ತು ನಮ್ಮ ಬಾಮೈದ ಅವ್ರ ಹೆಂಗಸ್ರದ್ದು ಇಬ್ಬರದ್ದು ಒಡವೆ ಕಳ್ತ ಆಗೈತೆ ಸುಮಾರು 12-13 ಲಕ್ಷದ್ದು ಐಟಮ್ ಇತ್ತು ಆಮೇಲೆ ಕ್ಯಾಶ್ ಒಂದು 25000 ಇತ್ತು ಅದೆಲ್ಲ ಕಳ್ತನ ಆಗೈತೆ ಈ ಎಲ್ಲ ಒಂದು ಸ್ವಲ್ಪ ಈ ಕಡೆ ಬರ್ತಾ ಇಲ್ಲ ಮೊದಲು ಬರ್ತಾಯಿದ್ರು ಈಗ ಬರ್ತಾ ಇಲ್ಲ ಆಮೇಲೆ ಇನ್ನೊಂದು ಏನಂದರೆ ಸಿ ಕ್ಯಾಮ್ರಾಗಳು ಇಲ್ಲ ಇಲ್ಲಿ ಆಮೇಲೆ ಇದು ದಯವಿಟ್ಟು ನಾವು ಇಲ್ಲಿ ಗ್ರಾಮ ಪಂಚಾಯತಿಗೂ ನಾವು ಇದೇ ಹೇಳ್ತೀವಿ ಎಲ್ಲ ನಾ ಸಿ ಕ್ಯಾಮ್ರಾಗಳದ್ದು ವ್ಯವಸ್ಥೆ ಮಾಡಿ ಇಲ್ಲಿ ಇಲ್ಲ ಅಂದರೆ ಇದು ತುಂಬ ಕಳ್ತನಗಳು ಆಗ್ತವೆ ಇದು ನಮಗೂ ಭಯ ಆಗ್ತದೆ ಮುಂದಕ್ಕೆ ಏನಪ್ಪ ಹಿಂಗೆ ಅಂತ ಹೇಳಿ ಒಂದು ನೈಟ್ ಇಲ್ದಿದ್ದಕ್ಕೆ ಇಷ್ಟೆಲ್ಲ ಆಗೈತೆ ಇದಕ್ಕೆ ಏನು ಇರೋದು ದಯವಿಟ್ಟು ಹೌದು ಹೌದು ಎಚ್ಚೆತ್ಕೋಬೇಕು ಅದೇ ಎಸ್ ನೋಡಿದ್ರಿ ಅವರು ಮಾತನಾಡಿದ್ದನ್ನು ಕೂಡ ಕೇಳಿಸ್ಕೊಂಡ್ರೆ ನೀವು ಆದರೆ ಈಗ ಏನು ಮಾಡಬೇಕಾಗಾದ್ರೆ ಯಾರದ್ದು ಬೇಜವಾಬ್ದಾರಿತನ ಇದಾಗಾದರೆ ಮನೆಯಲ್ಲಿ ಅಷ್ಟೊಂದು ಒಡವೆ ಹಣವನ್ನು ಇಟ್ಟಿದ್ದೆ ಅವ್ರ ಮನೆಯವರ ತಪ್ಪ ಅಥವಾ ನಾವು ಮನೇಲಿ ಇಲ್ಲಾಂದರೂ ಕೂಡ ನಮ್ಮನ್ನು ಕಾಯುವಂತಹ ಆರಕ್ಷಕರೇನಿದ್ದಾರೆ ಅವ್ರ ಕಡೆಯಿಂದ ನಮಗೆ ಸಹಾಯ ಆಗ್ಬೋದು ಅಥವಾ ಏನೋ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೋಗಿದ್ದು ತಪ್ಪ ಹಾಗಂತ ಎಲ್ಲ ಒಂದು ಕಳ್ಳತನ ಪ್ರಕರಣಗಳಾದಾಗಲೂ ಕೂಡ ಎಲ್ಲ ಏನೋ ಘಟನೆ ಆದಾಗಲೂ ಕೂಡ ಎಲ್ಲ ಕಡೆ ಪೊಲೀಸರು ಇರೋಕ್ಕಾಗುತ್ತಾ ಎಲ್ಲ ಪ್ರಶ್ನೆಗಳು ಕಾಡುತ್ತೆ ಆದರೆ ನಿಮ್ಮ ಒಡವೆ ನಿಮ್ಮ ಹಣ ನಿಮ್ಮ ವಸ್ತುಗಳೇನಿದ್ದಾವೆ ಅದನ್ನು ಆದಷ್ಟು ನೀವು ಸೇಫ್ಟಿಯಿಂದ ಇಟ್ಕೊಳ್ಳೋದನ್ನು ಕದ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಮನೆಗಳಲ್ಲಿ ಸಿ ಸಿ ಕ್ಯಾಮ್ರಾಗಳೇನಿರ್ತವೆ ಅಟ್ಲೀಸ್ಟ್ ಸಿ ಸಿ ಕ್ಯಾಮ್ರಾನಾದರೂ ಕೂಡ ಅಳವಡಿಸ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಅಳವಡಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಹೊರಗಡೆ ನಿಮ್ಗೆ ಫುಟೇಜ್ ಸಿಕ್ಕಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಿಮ್ಮ ಮನೆಯ ಫುಟೇಜಿಂದನಾದರೂ ಯಾರು ಬಂದಿರ್ತಾರೆ ಯಾರು ಹೋಗಿರ್ತಾರೆ ಇದನ್ನಾದರೂ ಗಮನಿಸಬಹುದು ಅಲ್ವಾ ಈಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸರು ತನಿಖೆ ನಡೆಸಿದ ನಂತರವೇ ಅವರ ಕೊಟ್ಟ ಮಾಹಿತಿಯ ಮೇರೆಗೆ ಯಾರು ಕಳ್ಳತನ ಮಾಡಿದ್ದಾರೆ ಯಾರು ಬಂದಿರ್ಬೋದು ಇವೆಲ್ಲವನ್ನು ಕೂಡ ತನಿಖೆ ಏನಂತಲೇ ತಿಳ್ಕೊಳ್ಬೇಕಾಗುತ್ತೆ
घटने बहुत हेच्ची माहिती को नम प्रतिनिधि श्रीधर दूरवाणि संपर्कदार श्रीधर ಏನಂದ್ರೆ ನೋಡಿ ಈಗ ಕಳ್ಳತನಗಳು ಸಹಜವಾಗಿ ನಡೆಯತಾ ಇರತವ ಅದೇ ಭಾಗದಲ್ಲಿ ಸಾಕಷ್ಟು ಸುದ್ದಿಗಳನ್ನು ಕೂಡ ನೀವು ಕೂಡ ಮಾಡಿದಿರಾ ಜೊತೆಗೆ ಅಷ್ಟೆಲ್ಲ ಆದರೂ ಯಾಕೆ ಇನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಪೊಲೀಸ್ ಇಲಾಖೆ ಒಂದು ಮನೆಯಲ್ಲಿ ಇಷ್ಟೆಲ್ಲ ಅಮೂಲ್ಯವಾದ ವಸ್ತುಗಳನ್ನು ಆಗಿರಬಹುದು ಚಿನ್ನಾಭರಣ ಆಗಿರಬಹುದು ಇಡುವಂತದ್ದು ಎಷ್ಟು ಮಟ್ಟಿಗೆ ಸೇಫ್ಟಿ ಆಗಾದ್ರೆ ಹೌದು ಶಿವರಾಜ್ ಏನಂತ ಹೇಳಿದ್ರೆ ಈ ದಾಬಸ್ಪೇಟೆ ಭಾಗದಲ್ಲಿ ಅಂದ್ರೆ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವಾರು ಕಳ್ಳತನಗಳು ಪದೇ ಪದೇ ನಡೀತಾ ಮರುಕಳಿಸುತ್ತಲೇ ಇದೆ ಅಂದ್ರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಹೊಸ ಮುಖವಾಡಗಳಂದ್ರೆ ಹೊಸ ಮುಖದ ಪರಿಚಯ ಇರುವಂತ ವ್ಯಕ್ತಿಗಳು ಹಲವಾರು ಜನ ಬರ್ತಲೇ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ರಾತ್ರಿ ವೇಳೆನಲ್ಲಿ ಗಸ್ತು ತಿರುಗೋದಾಗ್ಲಿ ಇಲ್ಲ ಏನಾದ್ರು ರಸ್ತೆಗಳಿಗೆ ಚೆಕ್ ಪೋಸ್ಟ್ ಗಳನ್ನ ಮಾಡಿ ವಿಚಾರಣೆ ಮಾಡೋದಾಗ್ಲಿ ಈ ಒಂದು ರೀತಿಯಲ್ಲಿ ಏನಾದ್ರು ಮಾಡಿದ್ರೆ ಒಂದು ಸ್ವಲ್ಪ ಕಳ್ಳತನಗಳು ಅವಾಯ್ಡ್ ಆಗಬಹುದು ಅನ್ನೋದು ಇಲ್ಲಿನ ಸಾರ್ವಜನಿಕರ ಒಂದು ನಿಲುವಾಗಿದೆ ಮತ್ತೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆನೂ ಕೂಡ ಎಚ್ಚೆತ್ತುಕೋಬೇಕು ಮತ್ತೆ ಇಲ್ಲಿ ಲಕ್ಷಾಂತರ ಜನ ದಬಸ್ಪೇಟೆನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಯಾವುದೇ ಸರ್ಕಲ್ಗಳಲ್ಲಿ ಒಂದು ಸಿಸಿ ಕ್ಯಾಮೆರಾ ಅಳವಡಿಸಿದ್ರಲ್ಲಾಗ್ಲಿ ಅಂದ್ರೆ ಕೈಗಾರಿಕಾ ಪ್ರದೇಶ ಹಲವಾರು ಕೈಗಾರಿಕೆಗಳಿದೆ ಆ ಒಂದು ಸಿಎಸ್ಆರ್ ಫಂಡಿಂದನಾದ್ರೂ ಆಗ್ಲಿ ಆ ಬೇರೆ ಒಂದು ಶಾಸಕರ ಅನುದಾನದಿಂದನಾಗ್ಲಿ ಒಂದು ಗ್ರಾಮ ಪಂಚಾಯಿತಿ ಎಚ್ಚೆತ್ತಿ ಈ ಒಂದು ಸರ್ಕಲ್ಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ರೆ ಒಂದು ಕಳ್ಳರಿಗೆ ಭಯ ಇರುತ್ತೆ ಅಂತ ಹೇಳ್ಬೋದು ಈ ಒಂದು ಯಾವುದೇ ಕ್ರಮನೂ ಕೂಡ ಇಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಇಲ್ಲಿನ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಯಾವುದೇ ಕ್ರಮನೂ ಕೂಡ ಕೈಗೊಳ್ತಾ ಇಲ್ಲ ಯಶರಾಜ್ ಈ ಒಂದು ನಿಟ್ಟಿನಲ್ಲಿ ಆ ರಾತ್ರಿ ಆಗ್ತಿದ್ದಂಗೆನೆ ಕಳ್ತನ ಅಂದ್ರೆ ವಾರದಲ್ಲಿ ಎರಡು ಮೂರು ಕಳ್ತನ ಪದೇ ಪದೇ ಮರಳು ಕಳಿಸ್ತಾ ಇದ್ರು ಪೊಲೀಸ್ ಇಲಾಖೆ ಗಾಢ ನಿದ್ರೆನಲ್ಲಿದೆ ಅಂತಾನೆ ಹೇಳ್ಬೋದು ಯಶರಾಜ್ ಯಾಕೆ ಅಂತ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಒಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅವರು ಪೊಲೀಸ್ ಇಲಾಖೆ ಆದ್ರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸ್ಬೇಕಲ್ವಾ ಪದೇ ಪದೇ ಇದೇ ಪ್ರಕರಣಗಳಾಗ್ತಾ ಇದಾವೆ ಅಟ್ ಲೀಸ್ಟ್ ಅಲ್ಲಿನ ಗ್ರಾಮ ಪಂಚಾಯಿತಿ ಏನಿದೆ ಅವರು ಅಲ್ಲಿನ ಅಧಿಕಾರಿಗಳಾದ್ರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸ್ಬೇಕಲ್ವಾ ಹೌದು ಯಶರಾಜ್ ಏನಂತ ಹೇಳಿದ್ರೆ ಇಲ್ಲಿ ಸಮಸ್ಯೆ ಉದ್ಭವ ಆಗ್ತಾ ಇರೋದು ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೂ ಕೂಡ ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಕೂಡ ಹೋದ್ರೂ ಕೂಡ ಅಲ್ಲಿ ಕಳ್ಳತನದ ಕೇಸ್ ಅಂದ್ರೆ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಮೇಲಧಿಕಾರಿಗಳು ನಮ್ಮನ್ನ ತನಿಖೆ ಮಾಡ್ತಾರೆ ಆದಷ್ಟು ಬೇಗ ಇಲ್ಲಿನ ಕಳ್ಳತನ ಪ್ರಕರಣಗಳನ್ನ ಯಾಕೆ ಭೇದಿಸ್ತಾ ಇಲ್ಲ ಅಂತ ಕೇಳ್ತಾರೆ ಅಂದ್ರೆ ಒಂದು ನಿಟ್ಟಿನಲ್ಲಿ ಎಷ್ಟೋ ಪೊಲೀಸ್ ಕಂಪ್ಲೇಂಟ್ಗಳು ಆಗ್ತಾ ಇಲ್ಲ ಅಂತಾನೆ ಇಲ್ಲಿನ ಸಾರ್ವಜನಿಕರು ದೂರ್ತಾ ಇದ್ದಾರೆ ಯಶರಾಜ್ ಯಾಕೆ ಯಾಕೆ ಅಂತ ಈ ಪ್ರಶ್ನೆ ಕಾಡ್ತಿದೆ ಎಲ್ರಿಗೂ ಯಾಕೆ ಎಷ್ಟು ನೆಗ್ಲಿಜೆನ್ಸಿ ಅಂತ ಆ ಪೊಲೀಸ್ ಸಿಬ್ಬಂದಿನ ವಿಚಾರಿಸಿದ್ರೆ ಅಲ್ಲಿನ ನಮ್ಗೆ ಸಿಬ್ಬಂದಿಗಳು ಸಾಕಾಗ್ತಾ ಇಲ್ಲ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋ ಒಂದು ಆರಿಕೆ ಉತ್ತರ ನಿರ್ಲಕ್ಷ್ಯತನದ ಉತ್ತರನೇ ಕೊಡ್ತಾ ಇದ್ದಾರೆ ಹೊರತು ಪೊಲೀಸ್ ಇಲಾಖೆ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗ್ತಿಲ್ಲ ಆ ಒಂದು ಕಾರಣದಿಂದಾಗಿ ದಾಬಸ್ಪೇಟೆ ಏರಿಯಾದಲ್ಲಿ ಕಳ್ಳತನಗಳು ಹೆಚ್ಚಿಗೆ ಆಗ್ತಾ ಇದೆ ಯಶರಾಜ್ ಓಕೆ ಈಗ ಕಳ್ಳತನವಾಗಿರುವಂತಹ ಮನೆಯವರು ಏನ್ ಹೇಳ್ತಾ ಇದಾರೆ ಹಾಗಾದ್ರೆ ಅವರು ಕೂಡ ಹೇಳ್ತಾ ಇದ್ದಾರೆ ನಾವು ಮನೆಯಲ್ಲಿ ಯಾವುದೇ ರೀತಿ ವಸ್ತುಗಳನ್ನ ಇಡಂಗಿಲ್ವ ಒಂದು ರಾತ್ರಿ ಎಲ್ಲಾದ್ರೂ ಹೋದ್ರೆ ಸಾಕು ಕಳ್ಳತನ ಮರುಕಳಿಸ್ತಾ ಐತೆ ಈ ತರ ನಮ್ದೇ ಮನೆ ಅಲ್ಲ ಹಲವಾರು ಮನೆಗಳು ಕೂಡ ಈ ತರ ಕಳ್ಳತನ ಆಗ್ತಾ ಐತೆ ಆದ್ರೂ ಪೊಲೀಸ್ ಇಲಾಖೆ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಒಂದು ಆರೋಪನ ಹೊರಿಸ್ತಾ ಇದ್ದಾರೆ ಆದ್ರೆ ನಮ್ಮಂತ ಒಂದು ಮಧ್ಯಮ ವರ್ಗಕ್ಕೆ ಈ ತರ ಕಳ್ಳತನ ಆದಾಗ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಅವರ ಅಳಲನ್ನು ಕೂಡ ತೋಡ್ಕೋತಾ ಇದ್ದಾರೆ ಯಶರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್ ನೋಡಿ ಅಲ್ಲಿ ನಿಮ್ಗೆ ಸಿಬ್ಬಂದಿಗಳಿಲ್ಲ ಅಂತಂದ್ರೆ ಇರೋ ಸಿಬ್ಬಂದಿಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಅದನ್ನ ಗಮನಿಸಬೇಕು ಸಿ ಸಿ ಕ್ಯಾಮ್ರಾಗಳಿಲ್ಲ ಅಂದ್ರೆ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿಸಿದಾಗ ಅಟ್ ಲೀಸ್ಟ್ ನಿಮ್ಗೆ ಏನೋ ಒಂದಲ್ಲಿ ಪ್ರೂಫ್ ಆದ್ರೂ ಸಿಕ್ಕೇ ಸಿಗುತ್ತಲ್ವಾ ಅದನ್ನಾದ್ರೂ ಮಾಡಬೇಕಾಗುತ್ತೆ ಏನು ಸಿಬ್ಬಂದಿಗಳಿಲ್ಲ ಅದಿಲ್ಲ ಇದಿಲ್ಲ ಅಂತಂದಾಗ ಇಂಥ ಉಡಾಫಿ ಉತ್ತರಗಳನ್ನ ಕೊಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿನ ಜನರ ಪರಿಸ್ಥಿತಿ ನಿಜಕ್ಕೂ ಕೂಡ ಕಷ್ಟವಾಗುತ್ತೆ ಮುಂದಿನ ದಿನಗಳು ಏನಾದರೂ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಏನಾರ ಕ್ರಮಗಳನ್ನ ಕೈಗೊಳ್ತಾರ ಕಾದ್ ನೋಡೋಣ